DSP Power Pan Masala, powerful generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ನಾನು ಚುನಾವಣಾ ಪ್ರಚಾರನ ಇವತ್ತಿಂದ ಶುರು ಮಾಡಿರಲಿಲ್ಲ, ಒಂದೂವರೆ ವರ್ಷದಿಂದನೇ ಶುರು ಮಾಡಿದ್ದೆ. ಅವತ್ತಿಂದನೂ ಇವತ್ತಿನವರೆಗೂ ಜನ ಅದೇ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ. ಇಲ್ಲ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಫಸ್ಟ್ ನಮ್ಮದೇನಪ್ಪ ಅಂತಂದರೆ ನಾವು ನಮ್ಮ ಜನಕ್ಕೆ ಏನು ಕೊಡ್ತೀವಿ ಅನ್ನೋದು ನಾನು ಡಿಸೈಡ್ ಮಾಡಿರೋಂಥದ್ದು ಭಾಳ ಮುಖ್ಯ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಪ್ಪ ಅಂತಂದರೆ, ನಮ್ಮ ತಾಲೂಕಿನಲ್ಲಿ ಕಳೆದ 15-20 ವರ್ಷದಿಂದ 25-30 ಸಾವಿರ ಜನ ಉದ್ಯೋಗಾರ್ಸ್ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಏಕೈಕ ಉದ್ದೇಶ ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡಬೇಕು. ಆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋಕ್ಕೋಸ್ಕರ ಕಂಕಣಬದ್ಧನಾಗಿ ನಾನು ಯಾವುದೇ ಆಶ್ವಾಸನೆ ಅಲ್ಲ, ಶಪಥ ಮಾಡ್ತಾ ಇದ್ದೀನಿ. 100 ನಾನು 5,000 ಜನಕ್ಕೆ ಉದ್ಯೋಗ ಕೊಡೋಂಥ ಕೆಲಸ ಮಾಡೇ ಮಾಡ್ತೀನಿ. ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ಇವತ್ತು ಹೊಸ ಮುಖ ಕೇಳ್ತಿದ್ದಾರೆ. ಎಲ್ಲರನ್ನೂ ನೋಡಿದ್ದೀವಿ, ಒಂದು ಸರಿ ನಿಮ್ಮನ್ನು ನಿಮಗೆ ಅವಕಾಶ ಕೊಟ್ಟು ನೋಡಬೇಕು ಅನ್ನೋದು ನಮ್ಮ ಉದ್ದೇಶ ಅಂತಕ್ಕಂಥದ್ದು ಅವ್ರ ಬಾಯಿಗೆ ಬರ್ತಾ ಐತೆ. ಖಂಡಿತ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾನು ಅವ್ರ ನಂಬಿಕೆಗೆ ದ್ರೋಹ ಮಾಡಲ್ಲ. ಆ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಏನು ಬೇಕೋ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದ್ರ ಜೊತೆಗೆ 5,000 ಜನಕ್ಕೆ ಉದ್ಯೋಗ ಕೊಟ್ಟು ನನ್ನ ಹೇಳಿದಂತೆ ನಡ್ಕೊಂಡು ನುಡ್ದಂತೆ ನಡೆದು ಅವರು ನಿಂತ್ಕೊ ಅಂದರೆ ಮುಂದಿನ ಸರಿ ಚುನಾವಣೆ ನಿಂತ್ಕೊಂತೀನಿ, ಇಲ್ಲ ಅಂದರೆ ನಿಂತ್ಕೊಳ್ಳೋದೇ ಇಲ್ಲ. ಅಂದರೆ ಹೊಸದುರ್ಗ ತಾಲೂಕು ಮುಂಚಿಂದನೂ ಪಕ್ಷೇತ್ರನೇ ಗೆದ್ದಿರೋದು. ಪಕ್ಷೇತ್ರ ಗೆದ್ದ ಮೇಲೆ ನಮ್ಮ ಏನು ನಮ್ಮ ಎಲ್ಲ ಬಂಧುಗಳಿದಾರೋ, ಕಾರ್ಯಕರ್ತರಿದಾರೋ, ಹಿತೈಷಿಗಳಿದಾರೋ, ಅವ್ರನ್ನೆಲ್ಲ ಸೇರ್ಕೊಂಡು ಒಂದ್ಸರಿ ಕರೆದು ಕುತ್ಕೊಂಡು ಮಾತಾಡಿ ಸಮಾಲೋಚನೆ ಮಾಡಿ ಅವ್ರು ಏನು ನಿರ್ಧಾರ ತಂತಾರೋ ಅಂಥ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ. ಇಲ್ಲ, ಮಹಿಳೆಯರು ಪುರುಷರು ಅನ್ನೋದಕ್ಕಿಂತವ ಅದರೊಳಗೆ ಇಬ್ಬರಿಗೂ ಕೊಡ್ತಕ್ಕಂಥ ಉದ್ಯೋಗನೇ. ಉದ್ಯೋಗನ ಮಹಿಳೆಯರಿಗೂ ಕೊಡ್ತೀವಿ, ಪುರುಷರಿಗೂ ಕೊಡ್ತೀವಿ. ಇದಕ್ಕೆ ಈಗಾಗಲೇ ನಾವೆಲ್ಲ ಸ್ವಂತ ಕ್ರಿಯಾಯೋಜನೆಯೇ ಮಾಡ್ಕೊಂಡಿದ್ದೀವಿ. ಆ ಕ್ರಿಯಾಯೋಜನೆಯಂತೆ ನಾವು ಈಗಾಗಲೇ ಪ್ಲ್ಯಾನು ಎಲ್ಲ ಮಾಡ್ಕೊಂಡಿದ್ವಿ. ಅಲ್ನೇಷನ್ಗೂ ಸಹ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಈ ಹಿಂದೆಯೇ ಸಲ್ಲಿಸಿದ್ವಿ 1 ವರ್ಷದಿಂದೆ. ಅದೇನಾರ ಕೊಟ್ಟಿದ್ರೆ ಈಗಲೇ ಒಂದು ಹಂತ ಮುಗಿದಿರೋದೇನೋ, ಅವ್ರು ಕೊಡಲಿಲ್ಲ, ಬೇಡ. ಆದರೆ ಆ ತಾಯಿ ಆದಿಶಕ್ತಿ ಏನಾದರೂ ಒಳ್ಳೆ ಮಾಡೋದು ಕೊಟ್ಟಿದ್ರೆ ನನಗೂ ನನ್ನ ಜೊತೆಗೆ ಇರ್ತಾಳೆ ಅಂತಕ್ಕಂಥ ಭಾವನೆಯಿಂದ ಅವತ್ತು ಹೊರಟೆ. ಇವತ್ತು 1,000 ಜನ ಆಗಿದ್ದಾರೆ. ಆ 1,000 ಜನನ ಉಳಿಸ್ಕೊಳ್ಳೋದ್ರ ಜೊತೆಗೆ ಪ್ರಾಮಾಣಿಕವಾಗಿ ಕಾರ್ಯಕರ್ತರನ್ನು ಸದೃಢ ಮಾಡಿ ಅವರಿಂದಲೇ ಮುಂದಿನ ಚುನಾವಣೆ, ಅವರೇನಾದ್ರು ಇಷ್ಟಪಟ್ಟು ಚುನಾವಣೆ ನಿಲ್ಲಬೇಕು ಅಂದರೆ ಅವರಿಂದನೇ ಚುನಾವಣೆ ಮಾಡಿಸ್ತೀನಿ ಹೊರತಕ್ಕ ನಾನು ಚುನಾವಣೆ ಮಾಡಲ್ಲ. ಆ ರೀತಿ ನನ್ನ ಕಾರ್ಯಕರ್ತರು ಸದೃಢ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಹಣೆ ಬರ ಬರೆಯನು ಮಾದೇವ, ಅವನಿಲ್ಲಿ ಬರ್ದ ಅಂದರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ಆ ಹಣೆ ಬರೆದಾಗ ಏನಿರುತ್ತೋ ಅದೇ ಆಗುತ್ತೆ. ನಾನು ನನ್ನ ಸ್ವಇಚ್ಛೆಯಿಂದ ನಾನು ಏನು ಇದನ್ನು ಬಿಟ್ಟಂಥ ಸಂದರ್ಭದಲ್ಲಿ ಸ್ವಯಂ ಉದ್ಯೋಗದಿಂದ ಇಲ್ಲಿವರೆಗೂ ಬೆಳೆದಿದ್ದೀನಿ, ಅದು ಬೆಳೆದು ಬಂದಿದ್ದೀನಿ. ಆ ತಾಯಿ ಆದಿಶಕ್ತಿನೇ ಅದಕ್ಕೆಲ್ಲ ಕಾರಣ. ಅದಕ್ಕೆ ನಾನು ಅವರ ಅಭಿಪ್ರಾಯ ಅವ್ರವ್ರು ಹೇಳ್ಕೊಂತಾರೆ, ನಾನು ಅದ್ರ ಬಗ್ಗೆ ಯಾವುದೇ ಥರದ್ದು ಕಾಮೆಂಟ್ ಮಾಡೋಕೆ ತಯಾರಿಲ್ಲ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.